ಇಂಗ್ಲೀಷ್ ಸಬ್ಜೆಕ್ಟ್ ಟೀಚ್ ಮಾಡುವಾಗ ನಾನು ಎರಡು ಆಕ್ಟಿವಿಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಒಂದು ರೈಮ್ ಅನ್ನು ಹೇಳ್ಕೊಡೋದು, ಎರಡನೇದು ಬಂತು ಐಡೆಂಟಿಫಿಕೇಶನ್ ಆಫ್ ಆಲ್ಫಾಬೆಟ್ಸ್. ಈ ಎರಡು ಆಕ್ಟಿವಿಟಿನಲ್ಲಿ ಮೊದಲಿಗೆ ನಾನು ಒಂದು ರೈಮನ್ನು ಹೇಗೆ ಹೇಳ್ಕೊಳ್ಬೋದು ವಿತ್ ಆಕ್ಷನ್ ಮೂಲಕ ಅಂತ. ನಾನು ಜಾನಿ ಜಾನಿ ಅಂತ ಹೇಳ್ಕೊಡ್ತೀನಿ. ಜಾನಿ ಜಾನಿ ಎಸ್ ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ ಟೆಲ್ಲಿಂಗ್ ಲೈಸ್ ನೋ ಪಪ್ಪ ಓಪನ್ ಯುವರ್ ಮೌತ್ ಹಾ 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 ಈ ಹಿ ಹಿ ಹೂ 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 ಶ್ ಈ ರೀತಿ ಮಗುಗೆ ಅನುಕರಣೆ ಮಾಡೋದನ್ನ ಹೇಳ್ಕೊಡ್ಬೇಕು. ಆಗ ಮಗು ಆಕ್ಷನ್ನ ಫಾಲೋ ಮಾಡುತ್ತೆ ಮತ್ತು ಮಗುಗೆ ಹೇಳೋಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಆಗ ಮಗು ರೈಮನ್ನು ಕಲಿಯುತ್ತೆ. ಹಾಗೆ ಐಡೆಂಟಿಫಿಕೇಶನ್ ಆಫ್ ಆಲ್ಫಾಬೆಟ್ಸ್ ನೋಡೋಣ. ಮೊದಲಿಗೆ ನಾನು ಆಲ್ಫಾಬೆಟ್ಸ್ ಒಂದು ಕಾರ್ಡನ್ನು ಫ್ಲಾಶ್ ಕಾರ್ಡನ್ನು ಪರಿಚಯ ಮಾಡ್ತೀನಿ. ಇದರಲ್ಲಿ ಎ ಟು ಜೆಡ್ ಊರಿಗೆ ಇರುತ್ತೆ. ಮೊದಲಿಗೆ ನಾನೆಲ್ಲ ಪರಿಚಯ ಮಾಡಿರ್ತೀನಿ. ಇದನ್ನು ಇಟ್ಟು ಜೊತೆಗೆ ನಾವು ಇನ್ನೊಂದು ಮೂರು ಫ್ಲಾಶ್ ಕಾರ್ಡ್ಸ್ ತೊಗೊತೀನಿ. ತಗೊಂಡು ನಾನು ಕೇಳಿದಾಗ ಮಗು ಅದಕ್ಕೆ ಹೊಂದಿಸಬೇಕಾಗುತ್ತೆ. ಆವಾಗ ಮಗುಗೆ ಐಡೆಂಟಿಫಿಕೇಶನ್ ಬಂದಿದ್ದೀನಿ ಅಂತ ನಮಗೆ ಗೊತ್ತಾಗುತ್ತೆ. ಉದಾಹರಣೆ ಬಿ ಬಿ ಇದರಲ್ಲಿ ಎಲ್ಲಿದೆ, ಬಿ ಇದರಲ್ಲಿ ಎಲ್ಲಿದೆ ಅಂತ ನಾನು ಕೇಳಿದಾಗ ಮಗು ಬಿ ನೋಡಿ ಅಲ್ಲಿ ಬಿನ ಗುರುತಿಸಿ ಪಾಯಿಂಟ್ ಮಾಡಬೇಕು. ಬಿ ಇಲ್ಲಿದೆ. ಹಾಗೆ ನಾನು ಇ ಎಲ್ಲಿದೆ ಅಂದರೆ ಇಯನ್ನು ನೋಡಿ ಮಗು ಇಯನ್ನು ಇಲ್ಲಿ ಸೂಟೇಬಲ್ ಆಗಿ ಇನ ಇಲ್ಲಿ ಗುರುತಿಸಬೇಕು. ಹಾಗೆ ಪಿ ಎಲ್ಲಿದೆ ಅಂದರೆ ಪಿನ ಗುರುತಿಸಬೇಕು. ಹೀಗೆ ಐಡೆಂಟಿಫಿಕೇಶನ್ ಆಲ್ಫಾಬೆಟ್ಸನ್ನು ಈಸಿಯಾಗಿ ಮಗು ಕಲಿಯೋದಕ್ಕೆ ಅನುಕೂಲ. ಇವತ್ತು ನಾನು ಇಷ್ಟು ಓವರ್ ಶಬ್ದಗಳನ್ನು ಹೇಳ್ಕೊಟ್ಟಿದ್ದೀನಿ. ಮುಂದಿನ ಹಂತದಲ್ಲಿ ಹೇಗೆ ಕಾನ್ಸೋನೆಂಟ್ಸ್ ಉತ್ಪತ್ತಿ ಮಾಡಬೇಕು, ಸೌಂಡ್ಗಳನ್ನು ಹೇಗೆ ವ್ಯಂಜನೆಗಳನ್ನು ಹೊರಗೆ ತೆಗಿಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ.